ಶಿವನಾಗಿದ್ದವ ಈಗ ಶೇಷ ಆಗಿದ್ದಾನೆ, ಈಗ ಶಿವನಾಗಿದ್ದವ ಮುಂದೆ ಶೇಷ ಪದವಿಯನ್ನು ಪಡೆಯುತ್ತಾನೆ ಎಂಬತಕ್ಕಂಥದ್ದನ್ನ ಶಿವ ಶೇಷ ಎರಡು ರೂಪಗಳು. ಪೃಥ್ವಿವಾಸ ಇಲ್ಲಿ ಬಳಿ ಪೃಥ್ವಿವಾಸ, ಪೃಥ್ವಿವಾಸ ಅಂದ್ರೆ ತೊಗಲ ಬಟ್ಟೆ. ತೊಗಲು ಅಂದ್ರೆ ಯಾವ ತೊಗಲಾಗುವುದು? ನಮ್ಮ ಕೃತಿಯೂ ಆಗುವುದು, ಪ್ರಾಣಿಯ ಕೃತಿಯೂ ಆಗುವುದು. ಹಿಂದೆ ಅಂದ್ರೆ ಶಿವ ಪದವಿಗೆ ಬರುವ ಮುಂಚೆ ಹೇಗೆ ವಾಯು ಪದವಿಗೆ ಬರತಕ್ಕಂತಹ ರುಜುಗಣ ಅಂತಿದೆ, ಹಾಗೆ ಶಿವ ಪದವಿಗೆ ಬರತಕ್ಕಂತಹ ಒಂದು ದೇವತಾಗಣ ಇದೆ. ಶಿವ ಪದವಿಗೆ ಬರುವ ಮುಂಚೆ ಈ ಪದವಿಗೆ ಬರಬೇಕಾಗಿದ್ದರೆ ಅನಾಯಾಸವಾಗಿ ನೀನು ಬರಲಿಲ್ಲ. ಅದಕ್ಕೆ ರುಜುಗಳು ಆ ಪದವಿಗೆ ಬರಬೇಕಾಗಿದ್ದರೆ ಪೂರ್ವಕಲ್ಪ ಸಾಧನೆ ಮಾಡಿದರೆ ನೀನು 40 ಕಲ್ಪ ಸಾಧನೆ ಮಾಡಿದೆ. ಹಿಂದೆ ನೀ 40 ಕಲ್ಪ ಸಮೀರದಲ್ಲಿ ಶಿಷ್ಯತ್ವ ವಹಿಸಿ ರುಜು ಪದವಿಗೆ 100 ಕಲ್ಪ ಸಾಧನೆ, ಈ ಪದವಿಗೆ 50 ಕಲ್ಪ ಸಾಧನೆ, 40 ಕಲ್ಪ ಅದರಲ್ಲಿ ವಾಯುದೇವರ ಬಳಿ ಸಾಧನೆ, ವಾಯುದೇವರ ನೇತೃತ್ವದಲ್ಲಿ ಆ ವಿಶೇಷ ಜ್ಞಾನ ಸಂಪಾದನೆ, ಮತ್ತು 10 ಕಲ್ಪ ತಪಸ್ಸು ಸಾಧನೆ ಮಾಡಿದ್ದನ್ನ ತಿಳಿದಿದ್ದನ್ನ ಅನುಸಂಧಾನ ಮಾಡಿ ಮೆಡಿಟೇಷನ್, 40 ಕಲ್ಪ ಅಧ್ಯಯನ, 10 ಕಲ್ಪ ತಪಸ್ಸು. ಹೀಗೆ 50 ಕಲ್ಪದ ಸಾಧನೆಯ ಫಲವಾಗಿ ನಿನಗೆ ಶಿವ ಪದವಿ ಶೇಷ ಪದವಿ ಎಂದು ಪಡೆಯುವಂತಹ ಒಂದು ಎತ್ತರಕ್ಕೆ ಇರಲಿ. 40 ಕಲ್ಪ ಸಮೀರದಲ್ಲಿ ಶಿಷ್ಯತ್ವ ವಹಿಸಿ, 40 ಕಲ್ಪಗಳ ಕಾಲ ಬಹಳ ವಿಚಿತ್ರ ಕಾಣುವುದಿಲ್ಲ. 40 ಕಲ್ಪ ಎಂತದ್ದು ಪಾಠ ಕೇಳಲಿಕ್ಕು, ನಾವು 8 ವರ್ಷದ ಎಲ್ಲ ಕಲಿತು ಮುಗಿದ್ದೆ, ಸುಧಾಮಗಳಾಗಲಿದ್ದೇವೆ 8 ವರ್ಷ ಸಾಕು. ಇಲ್ಲಿ 40 ಕಲ್ಪ ಓದಿ ಎಷ್ಟು ದಂಡಪ್ಪ ಈ ದೇವತೆಗಳು, 40 ಕಲ್ಪ ಓದಿದ್ರೆ ಮತ್ತೊಮ್ಮೆ ಪಾಠ ಕೇಳುತ್ತೆ, ಏನು ಕಥೆ ಇದು? ಅಂದ್ರೆ ಒಂದು ಒಂದು ನಾಲೆಜ್ ವಿಸ್ಡಮ್ ಅನ್ನೋದು, ಒಂದು ಗ್ರಂಥ ತಿಳಿಯಬೇಕಾಗಿದ್ರೆ ಎಷ್ಟು ಕಷ್ಟ ಇದೆ. ಇದು ನಮಗೆ ತಿಳಿಯಿತು ಅಂತ ಅನ್ನೋದು ಏನು ಅಂದ್ರೆ ಏನು ತಿಳಿಯಲಿಲ್ಲ, ಅದು ತಿಳಿಯಲಿಲ್ಲ ಅನ್ನೋದು ತಿಳಿಯಲಿಲ್ಲ, ಮತ್ತೇನು ತಿಳಿಯುತ್ತೆ ಏನು ತಿಳಿಯಲಿಲ್ಲ. ಒಂದು ಗ್ರಂಥದ ಮರ್ಮ ತಿಳಿಯಬೇಕಾಗಿದ್ರೆ ತಂತ್ರವನ್ನ ಬೇರೆ ಬೇರೆ ಗುರುಗಳ ಹತ್ರ ಕೇಳಿ 12 ಸರ್ತಿ ಋಗ್ವೇದ ಪಾಠ ಕೇಳಿಸಿಕೊಂಡ ಮೇಲಾದರೂ ನಿನಗೆ ಮಂತ್ರ ಅರ್ಥ ಆದ್ರೆ ನೀನು ಆ ಮಂತ್ರದ ಋಷಿ ಅಂತ ಪರಿಗಣಿಸಬೇಕು. 12 ಬಾರಿ ಅಧೀತ್ಯ ದ್ವಾದಶಾವೃತ್ತೇ ಅರ್ವಾಕ್ತು ಕ್ಷೇಮ ಸಹ ಅರ್ವಾಕ್ತು ದ್ವಾದಶಾವೃತ್ತೇ ಅಧೀತ್ಯಾಪಿ ಓದಿಯಾದರೂ 12 ಬಾರಿ ಮಂಗಳ ದಿವಸ ಪಕ್ಷ ಪೂಜೆ ಮಾಡಿ ನಾವು ಬಡತ ಹೊಡಿಬಹುದು. ಆದರೆ ಅರ್ಥ ಆದರೆ 12 ಬಾರಿ ಓದಿದ ಮೇಲೆ ಆದರೂ ನಿನಗೆ ಋಗ್ವೇದದ ಒಂದು ಮಂತ್ರ ಅರ್ಥ ಆಯ್ತು ಅಂತ ನೀನು ಋಗ್ವೇದ ಋಷಿ ಅಂತ ನಾವು ಪರಿಗಣಿಸ್ತೇವೆ ಅಂತ ನಾವು ಕೇಳಿ. ಹಾಗೆ ಒಂದು ಗ್ರಂಥವನ್ನೇ ಜನ್ಮ ಜನ್ಮದಲ್ಲಿ ಅಧ್ಯಯನ ಮಾಡಲಿಕ್ಕು, ಕಲ್ಪ ಕಲ್ಪದಲ್ಲಿ ಅಧ್ಯಯನ ಮಾಡಲಿಕ್ಕು. ಪತಂಜಲಿ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಏನು ಅಂದ್ರೆ, ಇಂದ್ರ ಬೃಹಸ್ಪತಿ ಆಚಾರ ಹತ್ರ ಪಾಠ ಹೇಳಲಿಕ್ಕು ಅವರ ಆಯುಸ್ಸು, ದೇವತೆಗಳ ಆಯುಸ್ಸು ಸಾವಿರಾರು ವರ್ಷಗಳ ಕಾಲ. ಪಾಠ ಕೇಳುವವ ಇಂದ್ರ, ಕೇಳುವವ ಬೃಹಸ್ಪತಿ. ತಥಾಪಿ ನಂತರು ಜಗ ಆ ಇಂದ್ರ ಪದವಿ ಹೋದ್ರೂ ಅವ್ರ ಪಾಠ ಮುಗಿಯಲಿಲ್ಲ. ಯಾಕೆಂದ್ರೆ ಜ್ಞಾನ ಅನಂತ, ಜ್ಞಾನಕ್ಕೆ ಇಲ್ಲೇ ಇಲ್ಲ. ನಾವು ಕಲಿಯುವಂತಹದ್ದು ಎಷ್ಟೇ ಕಲ್ಪ ಕಲಿತು ಅದಕ್ಕೊಂದು ಕೊನೆ ಇದೆ, ಜ್ಞಾನಕ್ಕೆ ಕೊನೆಯೇ ಇಲ್ಲ. ಎಷ್ಟು ತಿಳಿದ್ರೆ ಎಷ್ಟೇ ತಿಳಿಯಲಿ, ನಾವು ತಿಳಿದದ್ದಕ್ಕಿಂತ ತಿಳಿದೇ ಇರುವುದೇ ಹೆಚ್ಚು ಉಳಿದಿರುತ್ತದೆ. ಬ್ರಹ್ಮದೇವರು ಕೂಡ ಅವರು ತಿಳಿದದ್ದಕ್ಕಿಂತ ತಿಳಿದೇ ಇರುವುದೇ ಹೆಚ್ಚು. ಸ್ವತಃ ಲಕ್ಷ್ಮಿ ತಿಳಿದದ್ದಕ್ಕಿಂತ ತಿಳಿದೇ ಇರುವುದಂತ ಭಗವಂತನ. ಅದರಿಂದ ಯಾವಾಗಲೂ ತಿಳಿದು ಮುಗಿಯುವುದು ಗೊತ್ತಿಲ್ಲ, ಎಷ್ಟು ಕಲ್ಪ ತಿಳಿದರು.
ಮೇಲೆ ಈ ಶಿವಪದ ವಿಶೇಷವನ್ನು ಕೊಡುತ್ತದೆ. ಜಲದೇವಳು ಹಸ್ತಕಲ್ಪದಿಂದ ಬಗೆಯು ಆದಿತ್ಯರೊಳಗೆ ಉತ್ತಮ ನೆನೆಸಿ. ಇಲ್ಲಿ ಆದಿತ್ಯರು ಅಂದ್ರೆ ಆದಿತ್ಯ ಪುತ್ರರು ಅಲ್ಲ, ದೇವತೆಗಳು ಅಂತ. ಯಾಕೆ ದೇವತೆಗಳು? ಎಲ್ಲಾ ದೇವತೆಗಳು ಆದಿತ್ಯ ಮಕ್ಕಳಲ್ಲ, ಅವರಿಗೆ ಆದಿತ್ಯರು ಯಾಕೆ ಹೆಸರು ಬಂತು? ಆದಿತ್ಯರು ಅಂದ್ರೆ ಇಲ್ಲಿ ಬೇರೆ ಎಟಿಮಾಲಜಿ. ಆದಿತ್ಯ ಮಕ್ಕಳು ಆದಿತ್ಯರು, ಆದಿಯಲ್ಲಿ ಇರುವವರು ಆದಿತ್ಯ. ಈ ಸೃಷ್ಟಿ ಪ್ರಪಂಚ ಸೃಷ್ಟಿಯಾಗುವುದಕ್ಕಿಂತ ಆದಿಯಲ್ಲಿ ಯಾರು ಇರ್ತಾರೆ ಅವರು ಆದಿತ್ಯರು. ಪ್ರಪಂಚ ಸೃಷ್ಟಿಯ ಮೊದಲಿದ್ದವರು ಯಾರು? ದೇವತೆಗಳು. ಅದರಿಂದ ದೇವತೆಗಳನ್ನ ಆದಿಯಲ್ಲಿ ಇರುವವರು ಆದಿತ್ಯರು ಅಂತ. ಆದಿವಾರ ಅಂತ ಅಂತದಲ್ಲಿ ಇರ್ತಾರೆ ನಾವು. ಆದಿತ್ಯವಾರ ಅನ್ನೋದಕ್ಕೆ ಆದಿಯಲ್ಲಿ ಇರುವ ವಾರ, ಎಲ್ಲ ವಾರಗಳನ್ನು ಮೊದಲನೇ ವಾರ ಆದಿತ್ಯ ದೇವತಾ ಕೂಡುವುದು ಅಂತ ಇಟ್ಟುಕೊಂಡು. ಹೀಗೆ ಆದಿತ್ಯರಲ್ಲಿ ಅಂದ್ರೆ ಈ ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಇದ್ದ ದೇವತೆಗಳಲ್ಲಿ ಉತ್ತಮ ನೆನೆಸಿ, ಉತ್ತಮ ನೆನೆಸಿ. ಪುರುಷೋತ್ತಮನ ಪರ್ಯಂಕ ಪದವ ಏನಿದೆಯೋ ಹಾಗೆ ಆಗಿ ಒಂದು ಕಲ್ಪದಲ್ಲಿ ಶಿವ ಪದವಿಯಲ್ಲಿದ್ದು ಆಮೇಲೆ ಪುರುಷೋತ್ತಮನ ಪರ್ಯಂಕ, ಪರ್ಯಂಕ ಅಂದ್ರೆ ಹಾಸಿಗೆ. ಪುರುಷೋತ್ತಮನ ಪರ್ಯಂಕ ಪದ ಅಂದ್ರೆ ಶೇಷ ಪದವಿ. ಭಗವಂತನ ಹಾಸುಗೆಯಾಗತಕ್ಕಂತಹ ಪದ್ಯವನ್ನ ಶೇಷ, ಭಗವಂತನ ಹಾಸಿಗೆ ಅಂದ್ರೆ ಏನು? ಅನೇಕ ಸಂಕೇತಗಳಿವೆ. ಒಂದು ಶೇಷ ಅನ್ನೋದು ಕಾಲದ ಸಂಖ್ಯೆ, ಶೇಷ ಕಲಾಭಿಮಾನಿ. ಅದು ಯಾಕೆ ಅವನಿಗೆ ಶೇಷ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಹೋದ ಮೇಲೆ ಪ್ರಪಂಚದಲ್ಲಿ ಇದ್ದದ್ದೆಲ್ಲ ನಾಶ ಆಗಿರ್ತಿತ್ತು, ಕೊನೆಗೆ ಶೇಷ ಉಳಿದೇ ಅವನು. ಬರೀ ಕಾಲ ಒಂದು ಕಾಲ ನಾಶ ಆಗುತ್ತೆ, ಯಾಕಂದ್ರೆ ಪಳೆಯ ಕಾಲ ಅಂತೀವಿ ಅದು ಉಳಿದೇ ಇತ್ತು. ಕಾಲ ಕಾಲ ಮಾತ್ರ ಶೇಷವಾಗಿ ಉಳಿಯುತ್ತೆ. ಮತ್ತೆಲ್ಲ ದೇಶಗಳು ದೇಶ ದೇಶಗಳು ಹೋದಾಗಲೂ ಶೇಷವಾಗಿ ಉಳಿಯೋದು ಕಾಲ. ಕಾಲವನ್ನು ಶೇಷ ಆಮೇಲೆ ನಮ್ಮಲ್ಲಿ ಶೇಷ ಶಕ್ತಿ ಅಂತಂದ್ರೆ ಇಡೀ ವಿಶ್ವವನ್ನು ಧಾರಣೆ ಮಾಡಿದ ಶಕ್ತಿ ಅಂತ ಹೇಳ್ತಾರೆ. ಇಡೀ ವಿಶ್ವವನ್ನು ಧಾರಣೆ ಮಾಡುವ ಶಕ್ತಿ ಅದು ಶೇಷ. ಯಾಕೆಂದ್ರೆ ಎಲ್ಲ ವಿಶ್ವ ನಾಶ ಆದರೂ ಕೂಡ ಆ ಶಕ್ತಿ ನಾಶವಾಗುತ್ತೆ. ಇಟ್ ವಿಲ್ ಬಿ ಇನ್ ದ ಅಟ್ಮಾಸ್ಫಿಯರ್. ಅದರಿಂದ ಅದು ವಿಶೇಷ ಶಕ್ತಿ. ವಿಶ್ವಧಾರಕ ಶಕ್ತಿ ಇಡೀ ವಿಶ್ವವನ್ನು ಧಾರಣೆ ಮಾಡಿರತಕ್ಕಂಥದ್ದು. ನಾವು ಯಾವುದನ್ನ ಗ್ರಾವಿಟೇಷನ್ ಅಂತೀವಿ, ಒಂದನ್ನು ಮುಂದೆ ಎರಡು ಹಿಡಿಯುವ ಶಕ್ತಿ, ಅದು ಯಾವುದರಿಂದ ಬಂತು ಆ ವಸ್ತುವಿನಲ್ಲಿ, ಆ ವಸ್ತುವಿನಲ್ಲಿ ಗ್ರಾವಿಟೇಷನ್ ಅನ್ನು ತುಂಬಿದ ಚೈತನ್ಯ ಶೇಷ ಶಕ್ತಿ. ಅದು ಕಾಲವನ್ನು ನಿಯಂತ್ರಿಸುವಂತಹ ಕಾಲಾಭಿಮಾನಿ ಶೇಷ ಶಕ್ತಿ. ಭಗವಂತ ಅದನ್ನು ಎಲ್ಲವನ್ನು ಕೆಳಕ್ಕೆ ಹಾಕಿ ಅಂದ್ರೆ ಅವನು ಕಾಲಾತೀತ. ಅವನು ಈ ಕಾಲ ದೇವತೆಯನ್ನು ಅಡಿಗೆ ಹಾಕಿ ಅಂದ್ರೆ ಹಾಸಿಗೆ ಮಾಡಿ ಅದ್ರ ಮೇಲೆ ಮಲಗಿದವ ಅಂದ್ರೆ ಕಾಲವನ್ನು ಮೀರಿ ನಿಂತವ, ಕಾಲಕ್ಕೆ ಅಧೀನನಾದವನಲ್ಲ. ನಾವೆಲ್ಲರೂ ಶೇಷನ ಅಧೀನರು. ಯಾಕೆಂದ್ರೆ ಒಂದ್ ದಿವಸ ನಾಮಾವಶೇಷರಾಗುವ. ಅವನು ಎಂದೂ ಶೇಷನಾಗದವ, ಶೇಷನ ಹಣೆ ಹಾಕಿ ಬೇರೆ ಮರಗಿಟ್ಟ. ಅವನು ನಿಶೇಷ ಆಗುವುದೇ ಇಲ್ಲ ಎಂದೆಂದು ಅವನು ಅಶೇಷವಾಗಿರುವ. ಶಿಷ್ಯತೆ ಅಶೇಷ ಸತ್ಯ ಅಂತ ಭಾಗವತರಿಗಿದ್ದಾರೆ. ಹೀಗೆ ಅನೇಕ ವಿಶೇಷವಾಗಿರತಕ್ಕಂತಹ ಸಂಕೇತಗಳಿವೆ. ಅಂದ್ರೆ ನಿಜವಾಗಿ ಸಮುದ್ರ ಅಂದ್ರೆ ಹೃದಯ ಸಮುದ್ರ. ನಮ್ಮ ಹೃದಯ ಸಮುದ್ರದಲ್ಲಿ ಶೇಷ ಇದ್ದಾರೆ. ಮುಳುಗಿರತಕ್ಕಂತಹ ಸಮುದ್ರದಲ್ಲಿ ಶೇಷ ಇದ್ದಾರೆ. ಯಾವುದು? ಕುಂಡಲಿನಿ ಸರ್ಪೆಂಟ್ ಪವರ್. ಆ ಶೇಷದಲ್ಲಿ ಆ ಕುಂಡಲಿನಿ ಜಾಗೃತವಾದಾಗ ಅದು ಸಹಸ್ರಾರು ಹೆಡೆ ಹರಡಿದಾಗ ಶಿರಸ್ಸಿನಲ್ಲಿ ನಮಗೆ ಗುರುಪದ್ಯದಲ್ಲೋ ಹೃದಯದಲ್ಲೋ ಆ ಶೇಷಶಾಹಿಯಾಗಿ ಕಾಣಿಸಿಕೊಳ್ಳತಕ್ಕಂಥ ಭಗವಂತ. ಆದ್ರಿಂದ ಅವನು ಶೇಷಶಾಹಿ. ಇದು ನಮ್ಮ ಒಳಗೆ ಹೃದಯದೊಳಗೆ ಕಾಣತಕ್ಕಂಥ ವಿಷನ್. ಇದೆಲ್ಲ ಪ್ರಾಚೀನರು ಈ ಅನೇಕ ವಿಷನ್ಗಳನ್ನ ಕಂಡು ಕಂಡು ಅದನ್ನು ಸಂಕೇತವಾಗಿಟ್ಟುಕೊಂಡು ಭಗವಂತ ಶೇಷಶಾಹಿ ಅಂತ. ನಮಗೆ ಶೇಷಶಾಹಿ ಅಂತ ಕೂಡಲೇ ಏನರ್ಥ ಆಗುವುದು? ನಮ್ಮ ಕ್ಯಾಲೆಂಡರ್ನಲ್ಲಿ ಒಂದು ಹಾಗೆ ಚಿತ್ರ ಬಿಡಿಸ್ತಾರೆ, ಅದರ ಮೇಲೆ ಇರ್ತದೆ ಮೊತ್ತವನ್ನು ಹೆಡೆ ಇರುತ್ತೆ, ಅದರ ಮೇಲೆ ಹೀಗೆ ಮಲಗಿರುತ್ತಾನೆ ವಿಷ್ಣು. ಅದೇ ಶೇಷಶಾಹಿ ನಮ್ಮ ಕಣ್ಣು ಮುಚ್ಚಿದ್ರೆ ನಮ್ಮ ದೇವರು ಕಾಣುವುದಿಲ್ಲ. ನಮ್ಮ ದೇವರೆಲ್ಲ ಬರೀ ಕ್ಯಾಲೆಂಡರ್ನ ದೇವರುಗಳಾಗಿ ಬಿಟ್ಟಿದ್ದಾರೆ. ಆದರೆ ಆ ಶೇಷ ಅನ್ನುವಂತಹದ್ದು ಕುಂಡಲಿನಿ ಶಕ್ತಿ, ಅದು ಜಾಗೃತವಾದಾಗ ಅಲ್ಲಿ ಕಾಣತಕ್ಕಂತಹ ಬೆಳಕು ಅದು ಭಗವಂತನದ್ದು. ಅದಕ್ಕೋಸ್ಕರವನ್ನು ಶೇಷಶಾಹಿ ಇರ್ತಾನೆ. ಅದಲ್ಲದೆ ಅನೇಕ ಮುಖಗಳಿವೆ. ಕ್ಷೀರ ಸಮುದ್ರ ಅನ್ನುವುದು ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಲೋಕ, ಅದನ್ನು ವೈಕುಂಠ ಅಂತ ಹೇಳ್ತಾನೆ. ಕ್ಷೀರ ಸಮುದ್ರ ಅನ್ನೋದು ನಾವೇನಂದ್ರೆ ಶ್ವೇತದ್ವೀಪ, ಅದು ಕಣ್ಣಿಗೆ ಕಾಣತಕ್ಕಂತಹ ಭೂಮಿಯ ಭಾಗ ಅಲ್ಲ, ಅದು ಇನ್ವಿಸಿಬಲ್, ಅದು ಅದು ಚಿನ್ಮಯ ಲೋಕ ಅದು. ಅದರಿಂದ ಅಲ್ಲಿ ಇರತಕ್ಕಂತಹ ಭಗವಂತ, ಅಲ್ಲಿ ಇರತಕ್ಕಂತಹ ಶೇಷ, ಇವೆಲ್ಲವೂ ಚಿನ್ಮಯವಾದ ಸ್ಥಿತಿ. ಈ ಹಾವಿನ ಹಾಗೆ ಅಲ್ಲ, ಜ್ಞಾನಾನಂದಮಯವಾದ ಶೇಷ, ಜ್ಞಾನಾನಂದಮಯವಾದ ಸಮುದ್ರ, ಜ್ಞಾನಾನಂದಮಯವಾದ ಶ್ವೇತದ್ವೀಪ. ಅಂದ್ರೆ ಏನು ಅರ್ಥ ಆಗುತ್ತೆ ಕೆಲವರಿಗೆ? ನಮಗೆ ಶ್ವೇತದ್ವೀಪ ಅಂದ ಕೂಡಲೇ ಬಿಳಿಯ
ಅಂದ್ರೆ